ಸೊ ಮನದಳದಿಂದ ಥ್ಯಾಂಕ್ ಯು ಸೋ ಮಚ್. ತುಂಬಾ ತಾಳ್ಮೆಯಿಂದ, ಯಾರು ಬೇಜಾರಾಗದೆ ಇದನ್ನ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್, ಬೇಸಿಕಲಿ ಅಂದರೆ ಟಿ ವಿ ಅನ್ನೋದು ಇಟ್ ಇಸ್ ಆಲ್ವೇಸ್ ಬೀನ್ ನನ್ನ ಮನೆ ದೇವರು. ನಾವು ತುಂಬ ಕಷ್ಟದಲ್ಲಿದ್ದ ನಮ್ಮನ್ನು ನೋಡ್ಕೊಂಡಿದೆ, ನಮ್ಮನ್ನು ಚೆನ್ನಾಗಿ ಮಾಡಿದೆ, ಒಳ್ಳೆ ಹೆಸರು ತಂದು ಕೊಟ್ಟಿದೆ, ಅವಕಾಶಗಳನ್ನ ಕೊಟ್ಟಿದೆ. ನಾವು ಒಂದು ಹೊತ್ತು ಊಟ ತಿಂದು ಬೇರೆಯವ್ರಿಗೂ ಊಟ ಕೊಡುವಂಥ ಒಂದು ಪೊಸಿಷನ್ನ ತಂದು ಕೊಟ್ಟಿದೆ. ಸೊ ಟಿ ವಿ ಇಸ್ ಆಲ್ವೇಸ್ ಸಮಥಿಂಗ್ ದಟ್ ಐ ರೆಸ್ಪೆಕ್ಟ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಕಲರ್ಸ್ ವಾಹಿನಿ, ಅಫ್ಕೋರ್ಸ್ ನನ್ನ ಕೆರಿಯರ್ ಶುರು ಮಾಡಿದ್ದು ನಾನು ಕಲರ್ಸ್ ವಾಹಿನಿಯಲ್ಲಿ. ನನಗೆಲ್ಲ ಅಂದರೆ ಇಲ್ಲಿಗೆ ಬಂದು ವಾಪಸ್ ಪ್ರಾಜೆಕ್ಟ್ ಮಾಡುವಂಥದ್ದು ಇಟ್ಸ್ ವೆರಿ ಸ್ಪೆಷಲ್. ಡೆಫಿನೆಟ್ಲಿ ಶ್ರೀಸಾಯಿ ಆಂಜನೇಯ ಕಂಪನಿ ಅಂತ ನಾವು ಶುರು ಮಾಡಿದ್ದು ಒಂದು ಹುಚ್ಚತನದಲ್ಲಿ. ಅಂದರೆ ನಾನು ಎಲ್ಲೆಲ್ಲಿ ಹೋಗಿ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ವಿಷನನ್ನು ನಾವು ಎಕ್ಸ್ಪ್ಲೈನ್ ಮಾಡಿದಾಗ ಬಂಡವಾಳ ಹಾಕುವಂಥವ್ರು ಸ್ವಲ್ಪ ಹೀಗೆ ನೋಡ್ತಾರೆ, ಇದ್ರ ರಿಟರ್ನ್ಸ್ ಬರೋದಿಲ್ಲ, ಇದಕ್ಕೆಲ್ಲ ಯಾಕೆ ಇಷ್ಟು ಖರ್ಚು ಮಾಡಬೇಕು ಅಂತ. ಸೊ ಆ ಹುಚ್ಚತನದಿಂದ ಇಲ್ಲ, ನಾವು ಒಂದು ಎಕ್ಸಿಕ್ಯೂಟ್ ಮಾಡೋ ಲೆವೆಲ್ ಬೇರೆ ಥರ ಇರಬೇಕು, ಒಂದು ಲೆವೆಲ್ ಮೇಲೆ ಹೋಗಬೇಕು, ಅಪ್ಸ್ಕೇಲ್ ಆಗಬೇಕು, ಆ ಟ್ರೆಡಿಷ್ನಲ್ ಮೆಥಡ್ನ ಬ್ರೇಕ್ ಮಾಡಿ ವಿ ಶುಡ್ ಎಕ್ಸ್ಪ್ಲೋರ್ ಮಾಡಬೇಕು. ಅಂದರೆ ಹೀಗೆ ಸೀರಿಯಲ್ ಹೀಗೇನಪ್ಪ ಒಂದು ಸೀರಿಯಲ್ ಅಂತ ತುಂಬ ಒಂದು ಬೇಜಾರಿನ ಮೋಡಲ್ಲಿ ಟೋನ್ ಆಫ್ ವಾಯ್ಸಲ್ಲಿ ಹೇಳ್ತಾರಲ್ಲ ಧಾರಾವಾಹಿ ಅಷ್ಟೇ ಅಂತ. ಸೊ ಆ ಧಾರಾವಾಹಿನ ಧಾರಾವಾಹಿ ಅನ್ನೋ ಲೆವೆಲ್ ತೊಗೊಂಡೋಗ್ಬೇಕು ಅನ್ನೋದು ಶ್ರೀಸಾಯಿ ಅಂಜಯ ಕಂಪನಿಯ ಮೊದಲ ಆದ್ಯತೆ. ಸೊ ಆ್ಯಂಡ್ ಡೆಫಿನೆಟ್ಲಿ ನಾನು ಮೊದಲಿಂದ ಧನ್ಯವಾದ ಹೇಳೋಕೆ ಶುರು ಮಾಡೋದಾದರೆ, ಥ್ಯಾಂಕ್ ಯು ಪ್ರಶಾಂತ್ ಸರ್, ಪ್ರಕಾಶ್ ಸರ್ ಆ್ಯಂಡ್ ಮೈ ಲವ್ ಜೆ ಡಿ ಸರ್ ಫಾರ್ ಟ್ರಸ್ಟಿಂಗ್ ಮೀ. ಥ್ಯಾಂಕ್ ಯು ಶ್ರವಂತ್, ಯು ಆರ್ ಒನ್ ಅಮೇಝಿಂಗ್ ಗೈ. ಶ್ರೀಸಾಯಿ ಆಂಜನೇಯ ಕಂಪನಿ ನವೀನ್, ವಿಕ್ಕಿ, ದಿನೇಶ್, ಅಷ್ಟು ಕಲಾವಿದರು, ಅಪ್ಪಿ ಸರ್, ತನ್ಮಯ್ಯವರು, ಮೋನಿಕಾ, ಗಿರೀಶ್ ಭಟ್ ಅವರು, ಸುಹಾನ, ಅನೂಪ್, ರಾಘು ಶಿವಮೊಗ್ಗ, ಏನೋ ದ ಬಿಗ್ಗೆಸ್ಟ್ ಬ್ಯಾಟ್ಸ್ಮ್ಯಾನ್ ಆಫ್ ದ ಶೋ. ಅವರ ಸಂಚಿಕೆಯನ್ನು ನಾವು ಆ್ಯಕ್ಚುಲಿ ನಾವು ನೋಡಿಲ್ಲ, ಯಾಕಂದರೆ ಅದು ಎರಡನೇ ಸಂಚಿಕೆ ಮೂರನೇ ಸಂಚಿಕೆಯಲ್ಲಿ ರಾಘು ಶಿವಮೊಗ್ಗ ಅವರು ಬರ್ತಾರೆ. ಅಣ್ಣ ಥ್ಯಾಂಕ್ ಯು ಸೋ ಮಚ್, ಪ್ರೀತಿಯಿಂದ ಇದನ್ನು ಧಾರಾವಾಹಿ ಮಾಡೋದಿಲ್ಲ ಅಂತ ಬಿಟ್ಬಿಟ್ಟಿದ್ರು, ಸಿನಿಮಾಗಳಲ್ಲಿ ಬಹಳ ಬ್ಯುಸಿಯಾಗಿದ್ದರು. ನಾನು ಜಿಮ್ಮಲ್ಲಿ ಕೂತ್ಕೊಂಡು ಬಂದಿದ್ದೇನೆ, ಇಬ್ಬರು ಒಂದೇ ಜಿಮ್ಮಲ್ಲಿ ವರ್ಕೌಟ್ ಮಾಡೋದು, ಇಲ್ಲ ಮಾಡಲೇಬೇಕು, ಆಪ್ಷನ್ ಕೊಡ್ತೀರಾ, ಮಾಡ್ತೀರಾ ಮಾಡ್ತೀರಾ ಅಂತ ಅಷ್ಟೇ ಹೇಳಿದೆ, ಮಾಡ್ತೀರಾ ಮಾಡಲ್ವಾ ಅಂತ ಕೇಳಿಲ್ಲ. ಸೊ ಥ್ಯಾಂಕ್ ಯು ಅದಕ್ಕೆ ಒಪ್ಕೊಂಡು ಬಂದಿದ್ದಕ್ಕೆ. ತನ್ಮಯ್ಯ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್, ಪ್ರತಿಯೊಬ್ಬರು ಥ್ಯಾಂಕ್ ಯು ಸೋ ಮಚ್. ಅರ್ಪಿತಾ, ಯು ಡನ್ ಅ ಗ್ರೇಟ್ ಜಾಬ್ ಆ್ಯಂಡ್ ಆಲ್ ದ ಬೆಸ್ಟ್. ಅರ್ಪಿತಾ, ಗ್ರ್ಯಾಂಡ್ ಲಾಂಚ್ ಇದು ಈ ಶೋ, ಆ್ಯಂಡ್ ಆಲ್ ದಿ ಬೆಸ್ಟ್ ಅರ್ಪಿತಾ, ಯು ಡನ್ ಅ ಗ್ರೇಟ್ ಜಾಬ್. ತನ್ಯ, ಟಾಮಿ ಹ್ಯಾಸ್ ಆಲ್ವೇಸ್ ಬೀನ್ ಅ ವೆರಿ ಇಂಟಿಗ್ರಲ್ ಪಾರ್ಟ್ ಆಫ್ ಮೈ ಲೈಫ್. ಥ್ಯಾಂಕ್ ಯು ಟಾಮಿ, ಥ್ಯಾಂಕ್ ಯು ಸುಜಯ್ ಸರ್, ಎಲ್ಲರಿಗೂ ಥ್ಯಾಂಕ್ಸ್. ಆ್ಯಂಡ್ ಡೆಫಿನೆಟ್ಲಿ ಐ ಹ್ಯಾವ್ ಟು ಟಾಕ್ ಅಬೌಟ್ ವಿಜಿ. ನಾವು ಈ ಟಿ ವಿಯಿಂದ ನಮ್ಮ ಕೆರಿಯರ್ನ ಶುರು ಮಾಡಿದ್ದೆ. ಐ ಥಿಂಕ್ ಕಲರ್ಸ್ ವಾಹಿನಿ ಅಂತ ಬರೋದಕ್ಕೂ ಮೊದಲು ಈ ಟಿ ವಿ ಅಂತಿದ್ದಾಗ ನಾವಿಬ್ಬರು ನಮ್ಮ ಧಾರಾವಾಹಿಗಳನ್ನ ಇದೇ ವಾಹಿನಿಯಲ್ಲಿ ಶುರು ಮಾಡಿದ್ದು. ನನಗೆ ಅವತ್ತಿಂದನೂ ಇವತ್ತುವರೆಗೂ ಒಬ್ಬ ಸ್ನೇಹಿತ ಟಿ ವಿ ಇಂಡಸ್ಟ್ರಿಯಲ್ಲಿ ನಾನು ಕಾನ್ಸ್ಟೆಂಟ್ ಆಗಿ ಟಚ್ಚಲ್ಲಿರೋದು, ಅಥವಾ ಒಬ್ಬ ಒಳ್ಳೆಯ ಸ್ನೇಹಿತ ನನಗೆ ತುಂಬ ಹತ್ತಿರವಾಗಿರುವಂಥ ಒಂದು ಸ್ನೇಹಿತ ಅಂದರೆ ಅದು ವಿಜಯ್ ಸೂರ್ಯ. ಒಂದು ದಶಕದ ಫ್ರೆಂಡ್ಶಿಪ್ ನಮ್ಮದು. ಸೊ ಈ ಥರದೊಂದು ಹುಚ್ಚತನಕ್ಕೆ ನಮ್ಮ ಜೆ ಡಿ ಎಸ್ ಸರ್ ನಮ್ಮ ಕೈಲಿ ಕೈ ಹಾಕಿಸಿದಾಗ, ನಾವೊಂದು ಒಂದಷ್ಟು ಎಪಿಸೋಡ್ಸ್ಗಳು ಕಥೆ ಹೇಳಿ ಕೂತ್ಕೊಂಡು ಹೀಗೆ ಮಾಡ್ಬೇಕು, ಹಾಗೆ ಮಾಡ್ಬೇಕು, ಹೀಗೆ ಮಾಡಬೇಕು, ಬಳ್ಳಾರಿಗೆ ಹೋಗ್ತಿದ್ದೀವಿ, ಇಲ್ಲೆಲ್ಲೋ ಮಾಡ್ತಿದ್ದೀವಿ ಅಂದಾಗ, ಆ ಕಥೆ ಬರೆಯುವಂಥದ್ದು ಆ ಪ್ರೋಸೆಸ್ನಲ್ಲಿ ನಮಗೆ ಆ ಒಂದು ಎಂಟೈರ್ ಥಾಟ್ ಪ್ರೋಸೆಸ್ಸಲ್ಲಿ ಮೊದಲನೇದಾಗಿ ನನಗೆ ವಿಷನ್ ಅಂದರೆ ಮಲಗಿದಾಗಲೂ ದೃಷ್ಟಿಪಟ್ಟು ಸ್ನಾನ ಮಾಡಬೇಕಾದ್ರೆ, ವರ್ಕೌಟ್ ಮಾಡಬೇಕಾದ್ರೆ, ಬೈಕ್ ರೈಡ್ ಹೋಗಬೇಕಾದ್ರೆ ಹೇಗೆ ಅದ್ಯಾರೇ ಅದು ಹೇಗೆ ಇದೆ ಹೇಗೆ ಅಂತ ಅಷ್ಟು ಥಾಟ್ಗಳಲ್ಲಿ ನನಗೆ ಕಾಣಿಸ್ತಾ ಇದ್ದಿದ್ದು ವಿಜಯ ಸೂರ್ಯ. ದತ್ತಾಬಾಯಿ ಅನ್ನೋ ಒಂದು ಕ್ಯಾರೆಕ್ಟರಿಗೆ ಇಟ್ ವಾಸ್ ಆಲ್ವೇಸ್ ವಿಜಯ ಸೂರ್ಯ ಫಾರ್ ಮೀ. ಆ್ಯಂಡ್ ಥ್ಯಾಂಕ್ ಯು ವಾಹಿನಿಗೆ, ನಾನು ಇದನ್ನು ಹೋಗಿ ಪಿಚ್ಚಿಂಗ್ ಮಾಡಿದಾಗ ಅದನ್ನು ಒಪ್ಕೊಂಡು ಇಷ್ಟು ದೊಡ್ಡದಾಗಿ ಅದನ್ನು ಸೆಲೆಬ್ರೇಟ್ ಮಾಡ್ತಿರೋದಕ್ಕೆ ಕಲರ್ಸ್ ವಾಹಿನಿ ಥ್ಯಾಂಕ್ ಯು. ಆ್ಯಂಡ್ ಎಸ್, ಇಟ್ ಫೀಲ್ಸ್ ಆಸಮ್. ಜೊತೆಲಿ ಕೆಲಸ ಮಾಡ್ತಿದ್ವಿ, ಮತ್ತೆ ಜೊತೆಲಿ ಕೆಲಸ ಮಾಡ್ತಿದ್ದೀವಿ. ಐ ಥಿಂಕ್ ದಿಸ್ ದ ಫಸ್ಟ್ ಟೈಮ್ ಇಬ್ರು ಕೊಲೀಗ್ಸ್ಗಳು ಜೊತೆಲಿ ಕೆಲಸ ಮಾಡ್ತಿರೋದು. ಸೊ ನಾ ಐ ಕನ್ಸಿಡರ್ ವಿಜಯ್ ಸೂರಿ ಆಲ್ಸೋ ಒನ್ ಆಫ್ ದ ಪ್ರೊಡ್ಯೂಸರ್. ಯಾಕೆ ಅಂತಂದರೆ, ಏ ಕಾಸು ಕೇಳಲ್ಲ ಬಿಡಪ್ಪ, ನಾನು ಇವ್ರನ್ನು ಕೂಡ ಬಂದು ನಿರ್ಮಾಪಕ ಅಂತಲೇ ಅಂದ್ಕೊಳ್ತೀನಿ. ಯಾಕೆಂದರೆ ಹಗಲು ರಾತ್ರಿ, ಬಿಕಾಸ್ ನಾವು ಬಳ್ಳಾರಿಗೆ ಶೂಟ್ಗೆ ಹೋದಾಗ ಬೆನೆಸಡ್ ಅಲ್ಲಿ ಗೋಟು ಬಳ್ಳಾರಿ ಮೈಂಡ್ ಸೆಟ್ ಶೂಟಿಂಗ್ ಮಾಡ್ತೀನಿ ಅಂತಂದಾಗ ಎಲ್ಲರೂ ಒಂದು ಸ್ವಲ್ಪ ಹಿಂಗೆ ನೋಡಿದರು, ಯಾಕೆಂದರೆ ಮೈಂಡ್ ಸೆಟ್ ಪರ್ಮಿಷನ್ ಸಿಗೋದಿಲ್ಲ ಆ್ಯಂಡ್ ವೆದರ್ ಚಾಲೆಂಜಸ್ ತುಂಬ. ನೀವು ನೋಡಿದ್ರೆ ಗೊತ್ತಾಗುತ್ತೆ ಫುಟೇಜಲ್ಲಿ ಸಾಕಷ್ಟು ಮಳೆ. ಸೊ ತುಂಬ ಚಾಲೆಂಜಸ್ ಇತ್ತು, ಮೈನ್ಸ್ ಪರ್ಮಿಷನ್ ಸಿಗೋದೇ ಬಹಳ ಕಷ್ಟ. ಆ್ಯಂಡ್ ಟ್ರಕ್ಗಳನ್ನ ತರಿಸೋದು, ಅದೊಂದು 200-300 ಜನ ಕ್ರೂನ ಮೇಂಟೈನ್ ಮಾಡೋದು, ಫೈಟ್ ಆ್ಯಕ್ಷನ್ ಸೀಕ್ವೆನ್ಸ್ನ ಇಲ್ಲ ನಾವು ಸಿನಿಮಾದ ಲೆವೆಲ್ಗೆ ಮಾಡಬೇಕು ಅಂತ ಫ್ಯಾಂಟಮ್ ಕ್ಯಾಮ್ರಾಗಳನ್ನ ಕರೆಸಿ, ವಿ ವೆಂಟ್ ಟು ರೆಡ್, ವಿ ವೆಂಟ್ ಟು ಬೋಲ್ಡ್ ಕ್ಯಾಮ್ರಾ. ಅಂದರೆ ಒಂದು ಸಿನಿಮಾ ಯಾವ ಲೆವೆಲಿಗೆ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ, ಅದೇ ಲೆವೆಲಲ್ಲಿ ಇದನ್ನು ಶೂಟ್ ಮಾಡಬೇಕು ಅಂತ. ಸೊ ತುಂಬ
ಪೇಷನ್ಸ್ ನಲ್ಲಿ ವಿಜಯ್ ಸೂರ್ಯ ಕೆಲಸ ಮಾಡಿದ್ದಾರೆ. ಅಂಡ್ ಡೆಫಿನೆಟ್ಲಿ ಐ ಹ್ಯಾವ್ ಟು ಥ್ಯಾಂಕ್ ಮೈ ಡಿಒಪಿಸ್ ಸಂಕೇತ್, ಮನು ಅಂಡ್ ಶ್ರವಂತ್ ಪ್ಲೇಸ್ ಅ ವೆರಿ ಬಿಗ್ ರೋಲ್ ಇನ್ ದಿಸ್. ಈ ತರದ ಒಂದು ಫುಟೇಜ್ ನ ತೆಗೆಯೋದಕ್ಕೆ ಥ್ಯಾಂಕ್ ಯು ಶ್ರವಂತ್ ಫಾರ್ ಟ್ರೀಟಿಂಗ್ ದೃಷ್ಟಿಪಟ್ಟು ಲೈಕ್ ಯುವರ್ ಬೇಬಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರತಿಯೊಬ್ಬ ಟೆಕ್ನಿಷಿಯನ್, ಮೇಕಪ್ ನವೀನ್ ಆಗಿರ್ಬೋದು, ನನ್ನ ಸ್ನೇಹಿತ ನಾಗೇಶ್ ಪಾಟೀಲ್ ಆಗಿರ್ಬೋದು, ಬಳ್ಳಾರಿ ಅಷ್ಟು ಶೂಟ್ ಅನ್ನು ನನಗೆ ಹೆಲ್ಪ್ ಮಾಡಿಕೊಟ್ಟಿದ್ದಂಥ ಸ್ನೇಹಿತರು, ನನ್ನ ವಿಕ್ಕಿ ಆಗಿರ್ಬೋದು, ಸುನಂದಮ್ಮ ಆಗಿರ್ಬೋದು,